ನಮಸ್ಕಾರ. ಕೆಎಂಎಂ ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಗುತ್ತಿರುವ ಟ್ರಾಫಿಕ್ ಜಾಮ್. ಹಲವೆಡೆ ಒಂದೇ ಮಾರ್ಗವಿದ್ದರೂ ಸೂಚನಾ ಫಲಕಗಳನ್ನ ಹಾಕಿಲ್ಲ. ಸಂಚಾರಿ ಪೊಲೀಸರಿಂದ ನೋ ಎಂಟ್ರಿ ಬೋರ್ಡ್. ಹುತಾತ್ಮ ವೃತ್ತ ಅತ್ಯಂತ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ಸ್ಥಳ. ಕಸ ಎಸೆಯುವುದು ಮಿತಿ ಮೀರಿದೆ. ಸ್ಥಳದ ಪ್ರಾವೀತ್ಯತೆಗೆ ಧಕ್ಕೆಯಾಗ್ತಿದೆ. ಬೆಳಗಾವಿ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಶ್ರಮಿಸುವೆ. ಬೆಳಗಾವಿಗೆ ಹೆಚ್ಚಿನ ವಿಮಾನ ಸೇವೆ ಆರಂಭಿಸಬೇಕಿದೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ. ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪ್ರಯತ್ನ ಮಾಡ್ತೇನೆ. ಬೆಳಗಾವಿಗೆ ಹೆಚ್ಚಿನ ವಿಮಾನ ಸೇವೆಯನ್ನ ಆರಂಭವಾಗಬೇಕಿದೆ ಎಂದು ಗುರುವಾರ ಜಗದೀಶ್ ಶೆಟ್ಟರ್ ಹೇಳಿದ್ರು. ಬೆಳಗಾವಿ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಶ್ರಮಿಸುವೆ. ದಿವಂಗತ ಸುರೇಶ್ ಅಂಗಡಿಯವರ ಕೈಗೊಂಡ ಯೋಜನೆಗಳನ್ನ ಮುಂದುವರೆಸಿಕೊಂಡು ಹೋಗ್ತೀನಿ. ಬೆಳಗಾವಿ ಅಭಿವೃದ್ಧಿಗೆ ಜನರ ವಿಶ್ವಾಸವನ್ನ ತೆಗೆದುಕೊಂಡು ಕೆಲಸ ಮಾಡ್ತೇನೆ. ಬೆಳಗಾವಿಗೆ ಹೊಸ ಹೊಸ ಕೈಗಾರಿಕೆ ಕಂಪನಿಗಳನ್ನ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಎಂದು ಸಂಸದ ಜಗದೀಶ್ ಶೆಟ್ಟರ್ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ ಮತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆ ಒಂದು ಭಾರತೀಯ ಜನತಾ ಪಾರ್ಟಿಗೆ ಅಭೂತಪೂರ್ವವಾದಂಥ ಒಂದು ಜಯವನ್ನು ತಂದುಕೊಟ್ಟಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಯಾರೋ ನಿರೀಕ್ಷೆ ಮಾಡಲಾದಷ್ಟು ಅತಿ ಹೆಚ್ಚು ಮತಗಳಾದ್ರಿಂದ ಸುಮಾರು 180,000 ಮತಗಳಾದ್ರಿಂದ ಇವತ್ತು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಇದೊಂದು ನಾನು ಹೇಳುವ ಪ್ರಕಾರ ಇದೊಂದು ಜನತೆಯ ಜಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಜನತೆಯ ಜಯ, ಯಾಕಂದರೆ ಯಾವ ರೀತಿ ಹಣದ ಬಲವನ್ನು ತೋರಿಸುವಂಥ ಕೆಲಸ ಪ್ರತಿಪಕ್ಷದಿಂದ ಆಯಿತು. ಅಧಿಕಾರದ ಒಂದು ಬಲ ಮತ್ತು ಹಣದ ಬಲ ಇವೆಲ್ಲವೂ ಮೀರಿ ಚುನಾವಣೆಯಲ್ಲಿ ಜನರು ಇವತ್ತು ಯಾರು ವ್ಯಕ್ತಿ ಚೆನ್ನಾಗಿದ್ದಾರೆ ಮತ್ತು ಯಾರೋ ಯಾವ ಪಾರ್ಟಿ ಚೆನ್ನಾಗಿದೆ ಮತ್ತು ದೇಶದ ನಾಯಕತ್ವ ನರೇಂದ್ರ ಮೋದಿಜಿಯವರು ಬೇಕು. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಮಗೊಂದು ಅಭೂತಪೂರ್ವವಾದಂಥ ಜಯ ಮತ್ತು ಯಶಸ್ಸನ್ನು ಬೆಳಗಾವಿ ಜನತೆ ಕೊಟ್ಟಿದ್ದಾರೆ. ಇದು ಜನತೆಯ ವಿಜಯ. ಅವರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಉತ್ತಮವಾದಂಥ ಮತಗಳು ಬಂದಿದ್ದಾವೆ. ಹಿಂದೆ ದಿವಂಗತ ಸುರೇಶ್ ಅಂಗಡಿಯವರು ಹಿಂದೆ 4 ಬಾರಿ ಅವರು ಈ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ ರೀತಿ ಬೆಂಬಲ ಸಿಗ್ತಿತ್ತು ಅದೇ ರೀತಿ ಇವತ್ತು ನನಗೂ ಸಹಿತ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಂಥ ಜನರ ಬೆಂಬಲ ಸಿಕ್ಕಿದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಇದು ಇಡೀ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಮನ್ನಣೆಯನ್ನು ಕೊಟ್ಟಿದ್ದು ನಾವೆಲ್ಲ ನೋಡ್ತಿದ್ದೇವೆ. ಹೀಗಾಗಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆ ಪ್ರೀತಿ ವಿಶ್ವಾಸ ಏನು ತೋರಿಸಿದರು ಮತ್ತು ಗೌರವ ಏನು ಕೊಟ್ಟರು ಮತ್ತು ಅತ್ಯಂತ ಹೆಚ್ಚು ಮತಗಳಾದ್ರಿಂದ ಗೆಲ್ಲಿಸಿದರು, ಈ ಒಂದು ಪ್ರೀತಿ ವಿಶ್ವಾಸನ ನಾನು ಒಬ್ಬ ಅಭ್ಯರ್ಥಿಯಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಆ ಋಣವನ್ನು ನಾನು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಮೊಟ್ಟದಲ್ಲಿ ನಾನು ಇಲ್ಲಿ ಹೇಳಬಯಸಿದ್ದೇನೆ. ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ ಮಾಡುವುದಿಲ್ಲ. ಎಲ್ಲ ಪಕ್ಷದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಚುನಾವಣೆಯಲ್ಲಿ ಮತದಾರರಿಗೆ ವಿರೋಧ ಪಕ್ಷದವರು ಹಣದ ಆಮಿಷ ತೋರಿಸಿದ್ರು, ಜನ ಬಿಜೆಪಿಗೆ ಅಭೂತಪೂರ್ಣವಾದ ಜಯ ಕೊಟ್ಟಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಈ ವರ್ಷ ಮುಂಗಾರು ಮಳೆ ಕೈ ಹಿಡಿದಿದ್ದರಿಂದ ಜಿಲ್ಲೆಯಲ್ಲಿ ಹರ್ಷಗೊಂಡಿರುವ ರೈತರು ಕೃಷಿ ಚಟುವಟಿಕೆಗಳನ್ನ ಬಿರುಸುಗೊಳಿಸಿದ್ದಾರೆ. ಭತ್ತ, ಗೋವಿನ ಜೋಳ, ತೊಗರಿ ಮತ್ತಿತರ ಬೆಳೆಗಳ ಬಿತ್ತನೆಯಲ್ಲಿ ತೊಡಗಿದ್ದಾರೆ.
ಕಳೆದ ವರ್ಷ ಮುಂಗಾರು ಹಂಗಾಮಿನಲ್ಲಿ 7.11 ಲಕ್ಷ ಹೆಕ್ಟರ್ನಲ್ಲಿ ಬಿತ್ತನೆಯ ಗುರಿ ಹೊಂದಲಾಗಿತ್ತು. 2023 ಜೂನ್ 9 ವೇಳೆಗೆ ಶೇಕಡಾ 11 ಬಿತ್ತನೆಯಾಗಿತ್ತು. ವಾಡಿಕೆಗಿಂತ ದುಪ್ಪಟ್ಟು ಮಳೆ. ಈ ಸಲ ಮುಂಗಾರು ಪೂರ್ವದಲ್ಲಿ 93 ಮಿಲಿಮೀಟರ್ ವಾಡಿಕೆಯ ಮಳೆಯಾಗಬೇಕಿತ್ತು. ಕಳೆದ ಬಾರಿ ವರುಣ ಅವಕೃಪೆ ತೋರಿದ್ದರಿಂದ 6.73 ಲಕ್ಷ ಹೆಕ್ಟರ್ನಲ್ಲಿ ಮಾತ್ರ ಬಿತ್ತನೆಯಾಗಿತ್ತು. ಈ ಬಾರಿ ಮುಂಗಾರು ಪೂರ್ವ ಮತ್ತು ಮುಂಗಾರು ಹಂಗಾಮಿನಲ್ಲಿ ವರುಣ ಅಬ್ಬರಿಸ್ತಾ ಇದ್ದು ಬಿತ್ತನೆಯ ಕ್ಷೇತ್ರದಲ್ಲಿ ಗುರಿ ಸಾಧಿಸಬಹುದೆಂದು ಆಶಾಭಾವದಲ್ಲಿದ್ದಾರೆ. ಸತತ ಮಳೆಯಿಂದಾಗಿ ಹಲವೆಡೆ ಭೂಮಿಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿದೆ. ಭೂಮಿ ಆರಿರೋದನ್ನ ಕಾಯ್ತಾ ಇದ್ದಾರೆ ಎಂದು ರೈತ ಮಾರುತಿ ಪಾಟೀಲ್ ಮಾತನಾಡಿದ್ರು. ಏನೇನು ಬಿತ್ತಿದ್ರು? ಸೋಯಾಬೀನ್. ಈಗೇನ ಸೋಯಾಬೀನ್ ಚಾಲು ಮಾಡಿದ್ನು, ಸರಿಯಾಗಿ ಮಳೆ ಆಗಿತ್ತು ಅಂತ ಕೆಲಸ. ಈಗ ಮುಂದೆ ಮಳೆ ಚಲು ಆತು ಬೆಳೆ ಬರ್ತೈತಿ, ಇಲ್ಲ ಆತ ಏನು ಎಲ್ಲ ಬರಗಾಲ ಬೀಳ್ತೈತಿ. 3 ಎಕರೆ ಹೊಲ ಐತ್ರಿ, ಒಂದ ತಗೊಳ್ಳಿ ಇಲ್ಲ ಅಂತಾಮೃದ ವಿಷಯಗಳು. ಅಲ್ಲಿ ಒಂದು ಥೋಡೆ, ಇಲ್ಲಿ ಒಂದು ಥೋಡೆ, ಆ ಬಾಜುಕ್ ಬಂತು, ವಿಧಾನಸಭೆ ಬಾಜುಕ್ ಬಂತು, ಹಿಂಗಾಯ್ತ್ರಿ. ಇವತ್ತು ಸೋಯಾಬೀನ್ ಬಿತ್ತಿರಿ, ಇದು ಬಿತ್ತಿದ್ವಿ. ಟ್ರ್ಯಾಕ್ಟರ್ ಇಲ್ರಿ, ಬಾಡಿಗೆ. ಬಾಡಿಗೆ ಟ್ರ್ಯಾಕ್ಟರ್? ಹಾಂ, ಗಳೆ ಇಲ್ಲ ಏನಿಲ್ಲ, ಬಾಡಿಗೆಲೇನೋ ಮಾಡೋದ್ರಿ. ಮಾರುತಿ ಪಾಟೀಲ್. ನಾವು 4 ಎಕರೆ ಭೂಮಿ ಹೊಂದಿದ್ದೇವೆ. ಇದರಲ್ಲಿ ಭತ್ತ ಸೋಯಾಬೀನ್ ಬೆಳೆಯಲು ಮುಂದಾಗಿದ್ದೇವೆ. ಕಳೆದೊಂದು ವಾರದಿಂದ ಸುರಿದ ಮಳೆಯಿಂದಾಗಿ ಬಿತ್ತನೆ ಭೂಮಿಗೆ ಸಿದ್ಧವಾಗಿದೆ. ಈಗ ಭತ್ತದ ಸಸಿ ಸಿದ್ಧಪಡಿಸಲು ಆಯ್ದ ಜಾಗದಲ್ಲಿ ಬಿತ್ತನೆ ಮಾಡ್ತಾ ಇದ್ದೇವೆ. ಸಸಿ ಒಂದಿಷ್ಟು ಬೆಳೆದ ನಂತರ ಇಡೀ ಹೊಲದಲ್ಲಿ ನಾಟಿ ಮಾಡ್ತೇವೆ. ಇದರೊಂದಿಗೆ ಈಗ ಸೋಯಾಬೀನ್ ಬಿತ್ತನೆಗೂ ತಯಾರಾಗಿದ್ದೇವೆ ಎಂದು ರೈತರು ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಮಹಿಳಾ ರೈತೆ ಜ್ಯೋತಿ ಕಲ್ಲಪ್ಪ ಪಾಟೀಲ್ ಮಾತನಾಡಿದ್ರು. ನಮ್ದು ಹೊಲ 2 ಎಕರೆ ಐತ್ರಿ. ಶೇಂಗಾ ಬಿತ್ತಾತೇವ್ರಿ, ಬಿತ್ತಾತೇವ್ರಿ, ಎಲ್ಲಾರು ಕೂಡಿ ನನ್ನವ್ರು ಬಿತ್ತಾತೇವ್ರಿ. ನಮ್ಮ ಮಾಮ ಅವ್ರ, ನಮ್ಮ ಅತ್ತಿ, ನಮ್ಮ ಅಣ್ಣ, ನಮ್ಮ ಗಂಡ್ರ ಎಲ್ಲಾರು ಬಂದಾರಿ ಬಿತ್ತಾಕ. 2 ಎಕರೆ ಐತ್ರಿ. ಹಾ, ಬೆಳೆ ಚಲೋ ಬರ್ತೈತ್ರಿ, ಮಳೆನೂ ಆಗೈತ್ರಿ. ಈಗ ಎರಡು ದಿನದಿಂದ ಚಾಲು ಮಾಡಿದೇವ್ರಿ ಬಿತ್ತಾಕ. ಚಲೋ ಐತ್ರಿ, ಹೊಲನು ಚಲೋ ಐತ್ರಿ. ಒಟ್ಟು ಗೊಬ್ಬರ ಗಿಬ್ಬರ ಎಲ್ಲ ಹಾಕಿದೇವ್ರಿ, ಒಟ್ಟು ಚಲೋ ಬರ್ತೈತ್ರಿ ಬೆಳೆ. ನಮ್ ಜ್ಯೋತಿ ಕಲ್ಲಪ್ಪ ಪಾಟೀಲ್ ರೀ. ಇನ್ನು ಈ ವರ್ಷ ಮುಂಗಾರು ಮಳೆ ಕೈ ಹಿಡಿದಿದ್ದರಿಂದ ಜಿಲ್ಲೆಯಲ್ಲಿ ಹರ್ಷಗೊಂಡಿರುವ ರೈತರು ಕೃಷಿ ಚಟುವಟಿಕೆ ಬಿರುಸುಗೊಳಿಸಿದ್ದಾರೆ. ಭತ್ತ, ಗೋವಿನ ಜೋಳ, ತೊಗರಿ, ಹಸಿರು ಮತ್ತಿತರ ಬೆಳೆಗಳ ಬಿತ್ತನೆಯಲ್ಲಿ ತೊಡಗಿದ್ದಾರೆ. ಸಂಕಲ್ಪ್ ಶಿಂದೆ, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಭಾಗ್ಯನಗರದಿಂದ 18 ವರ್ಷದ ಯುವತಿಯೊಬ್ಬಳು ಕಾಣೆಯಾಗಿರುವ ಬಗ್ಗೆ ಯುವತಿ ತಾಯಿ ತಿಲಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬೆಳಗಾವಿಯ ಅನಗೋಳದ ಭಾಗ್ಯನಗರದ ಅದಿತಿ ಅನಿಲ್ ಪಾವಸೆ ಎಂಬ 18 ವರ್ಷದ ಯುವತಿಯೊಬ್ಬಳು ಜೂನ್ 12 ನಾಪತ್ತೆಯಾಗಿರೋದ್ರ ಬಗ್ಗೆ ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯುವತಿ ಕನ್ನಡ ಮತ್ತು ಮರಾಠಿ ಭಾಷೆಯನ್ನ ಮಾತನಾಡ್ತಾಳೆ. ಗೋಧಿ ಕೆಂಪು ಬಣ್ಣ ಹೊಂದಿದ್ದಾಳೆ. ಬಿಳಿ ಬಣ್ಣದ ಟೀಶರ್ಟ್ ಧರಿಸಿದ್ಲು ಎಂದು ಯುವತಿ ತಾಯಿ ತಿಳಿಸಿದ್ದಾಳೆ. ಯುವತಿ ಬಗ್ಗೆ ಕಂಡು ಬಂದ್ರೆ ತಿಲಕವಾಡಿ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಕೋರಲಾಗಿದೆ. ಇನ್ನು ಈ ಬಗ್ಗೆ ಕಾಣೆಯಾದ ಯುವತಿ ತಂದೆ ಮಾತನಾಡಿ ಮಗಳನ್ನ ಮನೆಗೆ ಬರುವಂತೆ ಕರೆದ್ರು. ಅದಿತಿ ಮಾಜಿ ಮುಲ್ಗಿ ಆಯ್ ಅನಿ ತಿನ ನ ಕಾಳಜಿ ಕರ್ತಾ, ಕೊಂತೈ ಟೆನ್ಷನ್ ನ ಘೇತಾ, ಬಾಕಿ ಸ ಕೊಂತ್ಯಾ ಗೋಷ್ಟಿಚಾ ವಿಚಾರ ನ ಕರ್ತಾ, ಪರತ್ ಮಾಜಾ ಬಾಳ ತು ಘರಿ ಯಾವ ಅಶಿ ಆಯಿ ಅನಿ ವಡಿಲಾಂಚಿ ಮಾಜಾ ತಿಜಾ ಪಪ್ಪಾಂಚಿ ಫಾರ ಮನಾಪಾಸು ಆಯಿ ಫಾರ ದುಃಖಾತ ಆಯ್ ತಿಜಿ ಕಾಳಜಿ ಕರತ್ ಆಯ್ ಅನಿ ತು ಕಾಯಿ ನ ವಿಚಾರ ಕರ್ತಾ ಘರಿ ಹೇ तुला कोणतेही काही कोणतेही कोणीही काही बोलणार नाही, प्लीज घरी ये. इतकं सांगून मी माझ्या आदितीला बोलवू आणि लोकांनी त्याचं सहकार्य करून ती कुठं असेल तिथं समजावून की पप्पा त्यांचे वाट बघायला लागले, मम्मी वाट बघायला लागले, हे तिला समजावून सांगून घरी आणून सोडावे. विनोद कोलकार, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन.
दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया, परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात, साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना, आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಹಲವೆಡೆ ಒಂದೇ ಮಾರ್ಗವಿದ್ದರೂ ಸೂಚನಾ ಫಲಕಗಳನ್ನ ಹಾಕಿಲ್ಲ. ಹಾಗಾಗಿ ಇಂತಹ ಸ್ಥಳಗಳಲ್ಲಿ ಸದಾ ಟ್ರಾಫಿಕ್ ಜಾಮ್ ಆಗ್ತಾ ಇರುವುದನ್ನ ಪರಿಹರಿಸುವ ತುರ್ತು ಅಗತ್ಯವಿದೆ. ಸಂಚಾರಿ ಪೊಲೀಸ್ ಇಲಾಖೆಯು ಇದೀಗ ಗಣಪತ್ಕಲ್ಲಿ, ಕಿಲೋಸ್ಕರ್ ರಸ್ತೆ, ರಾಮದೇವ್ ಕಲ್ಲಿ ಮುಂತಾದೆಡೆ ನೋ ಎಂಟ್ರಿ ಸೂಚನಾ ಫಲಕವನ್ನು ಅಳವಡಿಸಿದೆ. ಅಲ್ಲದೆ ಈ ಸ್ಥಳದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದ್ದು ಸಾರ್ವಜನಿಕರ ಸಹಕಾರವೂ ಅಗತ್ಯವಾಗಿದೆ. ಮಂಗಳವಾರ ಸಂಚಾರ ಪೊಲೀಸರು ಈ ಮುಖ್ಯ ಮಾರುಕಟ್ಟೆಯ ಅತಿಕ್ರಮಣಗಳನ್ನು ತೆಗೆದು ರಸ್ತೆಗಳನ್ನು ಸಂಚಾರಕ್ಕೆ ಮುಕ್ತಗೊಳಿಸಿದ್ರು. ಈ ಸೈನ್ ಬೋರ್ಡ್ನಿಂದಾಗಿ ಜನರು ಈ ಒನ್ ವೇ ನಿಯಮಗಳನ್ನು ಅನುಸರಿಸುವ ನಿರೀಕ್ಷೆ ಇದೆ. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ. ಕಳೆದ ಎರಡು ದಿನಗಳಿಂದ ನಗರದ ಹುತಾತ್ಮ ವೃತ್ತದಲ್ಲಿ ಕಸದ ರಾಶಿ ಬಿದ್ದಿದೆ. ಈ ವೃತ್ತ ಅತ್ಯಂತ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ಸ್ಥಳವಾಗಿದೆ. ಪರಂಪರೆಯನ್ನ ಕಾಪಾಡುವುದಲ್ಲದೆ ನಮ್ಮೆಲ್ಲರ ಕರ್ತವ್ಯವಾಗಿರುವುದು ಈ ಸ್ಥಳದಲ್ಲಿ ಕಸದ ರಾಶಿ ಕಾಣಸಿಗುತ್ತೆ. ಕಳೆದ ಎರಡು ದಿನಗಳಿಂದ ನಗರದ ಹುತಾತ್ಮ ವೃತ್ತದಲ್ಲಿ ಕಸದ ರಾಶಿ ಬಿದ್ದಿದೆ. ಹುತಾತ್ಮ ವೃತ್ತದ ಅತ್ಯಂತ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ಸ್ಥಳವಾಗಿದೆ. ಪರಂಪರೆಯನ್ನ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿರುವಾಗಲೂ ಈ ಸ್ಥಳದಲ್ಲಿ ಕಸದ ರಾಶಿನೇ ಕಾಣಸಿಗುತ್ತೆ. ನಗರದಲ್ಲಿ ಕಸ ಸಂಗ್ರಹಣೆ ಸಮಸ್ಯೆ ಸದಾ ಕಾಡ್ತಾನೆ ಇದೆ. ಕಸದ ಲಾರಿ ಚಲಿಸುವಾಗಲೂ ನಾಗರಿಕರು ಕಸವನ್ನ ರಸ್ತೆಯ ಮೇಲೆ ಎಸೆದಿದ್ದಾರೆ. ಇದಲ್ಲದೆ ಚರಂಡಿಗಳಲ್ಲಿ ಕಸ ಎಸೆಯುವುದು ಮಿತಿ ಮೀರಿದೆ. ಇದೇ ವೇಳೆ ಸ್ವಚ್ಛತಾ ಕಾರ್ಯಕರ್ತರು ಕೂಡ ಕಸದ ರಾಶಿಯನ್ನ ಎತ್ತಿ ರಸ್ತೆಗೆ ಹಾಕ್ತಾ ಇದ್ದಾರೆ. ತದನಂತರ ಕಸದ ಲಾರಿ ಬಂದಾಗ ಮಾತ್ರ ಕಸ ಎತ್ತುತ್ತಾರೆ. ಆದರೆ ಹುತಾತ್ಮ ಸ್ಮಾರಕದ ಮುಂದೆ ಕಸ ಸುರಿತಾ ಇರೋದು ಇಲ್ಲಿನ ಪಾವಿತ್ರ್ಯತೆಗೆ ಧಕ್ಕೆ ತಂದಿದೆ. ಈ ಸ್ಮಾರಕದ ಇತಿಹಾಸವನ್ನ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳುವ ತುರ್ತು ಅಗತ್ಯವಿದೆ. ಆದ್ದರಿಂದ ನಗರಸಭೆ ಹಾಗೂ ಸ್ವಚ್ಛತಾ ಸಿಬ್ಬಂದಿ ನಿಗದಿತ ಸಮಯಕ್ಕೆ ಕಸ ತೆಗೆಯುವಂತೆ ನಿಗಾ ವಹಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಮಹದೇವ್ ಪವಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಜೂನ್ 1ರಿಂದ ಈಗಾಗಲೇ ಶಾಲೆಗಳು ಆರಂಭಗೊಂಡಿದ್ದು ಜೂನ್ 15ರ ಬಳಿಕ ನೂತನ ಶಿಕ್ಷಣ ವರ್ಷದ ಪಠ್ಯ ಬೋಧನೆಗಳು ಶುರುವಾಗಲಿವೆ. ಹೀಗಾಗಿ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಶಾಲಾ ಸಾಮಗ್ರಿಗಳ ಖರೀದಿಯ ಭರಾಟೆ ಜೋರಾಗಿ ನಡೆದಿದೆ. ಕಳೆದ ಎರಡು ಮೂರು ದಿನಗಳಿಂದ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಶಾಲಾ ವ್ಯಾಗ್, ಲೇಖನ ಸಾಮಗ್ರಿ, ನೋಟ್ಬುಕ್, ಛತ್ರಿ, ಶೂ ಮತ್ತು ಸಮವಸ್ತ್ರ ಖರೀದಿ ಭರಾಟೆ ನಡೆದಿದೆ.
ನಗರದ ರಾಮದೇವ್ ಕಲ್ಲಿ ಗಣಪತಿ ಗಲ್ಲಿ ಕಡೆ ಬಜಾರ್ ಶನಿವಾರ ಕೂಟ ಪಾಂಗುಳ ಗಲ್ಲಿಯಲ್ಲಿರುವ ಪುಸ್ತಕ ಮಳಿಗೆಯಲ್ಲಿ ಪೋಷಕರು ಪುಸ್ತಕ ಖರೀದಿ ಮಾಡಲು ಮುಗಿ ಬಿದ್ದಿದ್ರು. ಈ ಬಗ್ಗೆ ಪುಸ್ತಕ ವ್ಯಾಪಾರಿ ಕಿಶೋರ್ ತಮ್ಮ ಅಭಿಪ್ರಾಯವನ್ನ ನಮ್ಮ ಕೆಎಂಎಂ ಕನ್ನಡ ಸುದ್ದಿ ವಾಹಿನಿಯ ಜೊತೆ ಹಂಚಿಕೊಂಡ್ರು. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಸೇಲು ಜಾಸ್ತಿ ಇದೆ ಮುಗ್ದಿಂದ, ಮತ್ತು ರೇಟ್ ಕಾಂಪಿಟೇಷನ್ ಪ್ಯಾಟಕ್ಕೆ ಸಿಕ್ಕಾಪಟ್ಟೆ ಇದೆ ಕಾರಣದಿಂದ. ಎಲ್ಲ ರೇಟ್ ವ್ಯವಸ್ಥಿತ ಅದ ಅಲ್ಲಿ, ಮತ್ತು ಪ್ಲಸ್ ಕ್ವಾಲಿಟಿ, ರೇಟ್ ಪ್ಲಸ್ ಕ್ವಾಲಿಟಿ ಎರಡು ಎರಡು ನೋಡಿಕೆ ಎಲ್ಲಿ ಸಿಗಿದಲ್ಲಿ ಕಸ್ಟಮರ್ ವ್ಯವಹಾರ ಮಾಡೋಕ್ಕದ. ಮತ್ತು ಮತ್ತೊಂದು ಏನದ, ರೇಟ್ ಅಂತ ಏನೂ ಬೆಳೆದಿಲ್ಲ, ಲಾಸ್ಟ್ ಇರೋದನ್ನ ರೇಟ್ ಅದ. ಹಾಗಾಗಿ ಏನದ, ಪ್ಯಾಟೆಲ್ಲಿ ವ್ಯಾಪಾರ ಫುಲ್ ಅದ, ಕಸ್ಟಮರ್ ತುಪ್ಪಲ್ಲಿ. ಹಾಂ, ಮತ್ತು ಮತ್ತೊಂದು ಏನಾಗ್ಬಿಟ್ಟಿದೆ ಅಂತ ಹೇಳೋದ್ರೆ, ಕೆಲವು ಸ್ಕೂಲ್ನಲ್ಲಿ ಇದು ಬುಕ್ಸ್ ಅದು ಕೊಡ್ತಾ ಇದಾರೆ, ಅಲ್ಲಿ ಯಾರು ಪೇರೆಂಟ್ಸ್ ರೇಟ್ ಗೀಟ್ ಏನೂ ಕೇಳಂಗಿಲ್ಲ, ಎಷ್ಟು ಹೇಳಿದ್ರು ಅಷ್ಟು ದುಡ್ಡು ಕೊಡೋದೈತಿ ತೊಗೊಂಡು ಹೋಗೋದೈತಿ. ಯಾಕಂದರೆ ಅಡ್ಮಿಷನ್ ಸಿಕ್ಕಿದ್ರೆ ದೊಡ್ಡ ಮಾತು ಅಂತಾರೆ ಅವರು, ಅಡ್ಮಿಷನ್ ಸಿಕ್ಕಿದ್ರೆ ಇಷ್ಟ ಸಾಕು, ಮತ್ತು ಅದ್ರ ಬಗ್ಗೆ ಏನೂ ವಿಚಾರ ಮಾಡೋಂಗಿಲ್ಲ. ಇದು ಕೂಡ ಜನರಲ್ಲಿ ಜಾಗೃತಿ ಹುಡ್ಬೇಕನ್ನೋ ಮತ್ತೆ ನಾವು ಆದ್ದೇನೆ. ಅಲ್ಲಿ ಏನು ರೇಟ್ ನಡೀತಾ ಇದೆ, ಏನು ಕೊಡ್ತಾ ಇದ್ದಾರೆ, ಯಾವ ಕ್ವಾಲಿಟಿ ಇದೆ, ಪ್ಯಾಟಾಗ ಬಂದರೆ ಏನಾಗ್ತದೆ ಕಿತ್ತಾಡಿಸ್ತಾರೆ, ಇದು ಕ್ವಾಲಿಟಿ ತೋರಿಸ್ ಆ ಕ್ವಾಲಿಟಿ ತೋರಿಸ್, ಸ್ಕೂಲಲ್ಲಿ ಯಾರೂ ಕಿತ್ತಾಡ್ಸೋಂಗಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಮಾಜದಲ್ಲಿ. ಮೊದಲೇನಕ್ಕೆ ಸ್ವಲ್ಪ ಫರ್ಕ್ ಆಗಿದೆ. ಹಾಂ, ಮತ್ತು ಇದು ಪ್ಯಾಟೆಲ್ಲಿ ಹೇಳೋದಂದ್ರೆ ಕ್ವಾಲಿಟಿ ಸಿಕ್ಕಾಪಟ್ಟೆ ಕ್ವಾಲಿಟಿ ಅಲ್ಲ, ಕ್ವಾಲಿಟಿ ಇದ್ದ ಕಾರಣಕ್ಕೆ ತಮ್ಮ ತಮ್ಮ ಪರಿಸ್ಥಿತಿಯ ಅನುಸಾರ ಎಲ್ಲ ತೊಗೊಳ್ತಾರೆ ಇಷ್ಟೇ, ಮತ್ತೇನಿಲ್ಲ. ಮತ್ತು ಮತ್ತೊಂದು ಹೇಳೋದಂದ್ರೆ, ಪ್ರತಿಯೊಬ್ಬರು ತಮ್ಮ ಮನೆಯೊಳಗೆ ಕಲಿಬೇಕನ್ನೋ ಭಾವನೆ ಜನರಲ್ಲಿ ಮೂಡಿ ಬಂದಿದೆ ಇಷ್ಟೇ, ಮತ್ತೇನಿಲ್ಲ. ಕಿಶೋರ್. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಪಠ್ಯ ಪುಸ್ತಕಗಳು ಉಚಿತವಾಗಿ ದೊರೆಯುತ್ತೆ, ಆದರೆ ಖಾಸಗಿ ಶಾಲೆಗಳಲ್ಲಿ ಮಕ್ಕಳೇ ಇವುಗಳನ್ನು ಖರೀದಿಸಬೇಕಾಗತ್ತೆ. ಹೆಚ್ಚಿನ ಶಾಲೆಗಳಲ್ಲಿ ಪಠ್ಯ ಹಾಗೂ ಬರೆಯುವ ಪುಸ್ತಕಗಳನ್ನು ಶಾಲೆಗಳಲ್ಲಿ ಮಕ್ಕಳಿಗೆ ಸರಬರಾಜು ಮಾಡಲಾಗುತ್ತೆ. ಕೆಲವು ಶಾಲೆಗಳಲ್ಲಿ ಪಠ್ಯ ಪುಸ್ತಕಗಳನ್ನು ನೀಡಿ ನೋಟ್ಬುಕ್ಗಳ ಪಟ್ಟಿಯನ್ನು ನೀಡ್ತಾರೆ. ಮಕ್ಕಳು ಪುಸ್ತಕ ಅಂಗಡಿಗಳಲ್ಲಿ ಇವುಗಳನ್ನು ಖರೀದಿಸಬೇಕಾಗತ್ತೆ. ಬೇಡಿಕೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಮಳಿಗೆಗಳಲ್ಲಿ ನೋಟ್ಬುಕ್ ಪುಸ್ತಕಗಳ ಬೃಹತ್ ದಾಸ್ತಾನು ಮಾಡಲಾಗಿದೆ. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. ಹಾಯ್, ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್! ಕೌನ್ ಹೈ? ಅರೆ ವೋ ಮೇರಿ ಫ್ರೆಂಡ್ ಆರತಿ ಹೈ. ತೇರಿ ಶಾದಿ ತೋ ಅಟೆಂಡ್ ನಹೀ ಕರ್ ಪಾಯಿ, ಲೇಕಿನ್ ಸೋಚಾ ಮಿಲ್ ಲೂ. ವೈಸೆ ಜೀತ್ ಕಹಾ ಹೈ ವೋ ಅಂದರ್ ಹೈ, ಬೈಠೋ ನಾ. ವಾವ್ ಜಯಾ, ಬಹುತ್ ಸುಂದರ್ ಲಗ್ ರಹಾ ಹೈ. ವೈಸೆ ಸಚ್ ಕಹೋ, ತುಮ್ಹಾರಿ ಪರ್ಸನಾಲಿಟಿ ಪೆ ಜಜ್ ರಹಾ ಹೈ. ಆಖಿರ್ ಚಾಯ್ಸ್ ಕಿಸ್ಕಿ ಹೈ? ಥ್ಯಾಂಕ್ಸ್. ಅಚ್ಛಾ, ತೋ ಕರ್ಟನ್ಸ್ ಕಿ ತಾರೀಫ್ ಕರ್ ರಹಿ ಹೋ? ಅಮರ್ಕೌನ್ ಕರ್ಟನ್ ಅಂಡ್ ಫರ್ನಿಶಿಂಗ್, ಯಹಾ ಹೈ ನಯ ಲುಕ್, ಕಲರ್ ಔರ್ ಸ್ಟ್ರಕ್ಚರ್ ಕೆ ಬೆಹತರೀನ್ ಕರ್ಟನ್ ಫರ್ನಿಶಿಂಗ್ ಕಿ ವರೈಟಿ, जो आपके घर और ऑफिस की शान बढ़ाए. अमरकॉन कर्टन एंड फर्निशिंग, खड़े बाजार, बेलगावी. ಆರಾಧನಾ, ಮಾರುತಿ ಗಲ್ಲಿ, ಬೆಳಗಾವ್. ವಸ್ತ್ರಂ ಕಾ ಸಂಗಮ್ ಸುಂದರ್ ಸರೋನ ಮನ ಭಾಯಿ ಆರಾಧನಾ. ಸ್ವಾಗತ. ಲೋಕಸಭಾ ಚುನಾವಣೆಯ ನಿಮಿತ್ತ ರಾಯಚೂರಿಗೆ ವರ್ಗಾವಣೆಯಾಗಿದ್ದ ಅಶೋಕ್ ದುಡಗುಂಟಿ ಗುರುವಾರ ಮತ್ತೆ ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಲೋಕಸಭಾ ಚುನಾವಣೆಯ ನಿಮಿತ್ತ ರಾಯಚೂರಿಗೆ ವರ್ಗಾವಣೆಯಾಗಿದ್ದ ಅಶೋಕ್ ದಡಗುಂಟಿ ಗುರುವಾರ ಮತ್ತೆ ಬೆಳಗಾವಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಪಾಲಿಕೆಯ ಅಧಿಕಾರಿಗಳಾದ ಲಕ್ಷ್ಮೀ ಸುಳಗೇಕರ್, ಸಂಜೀವ್ ಡಾಂದ್ರೆ, ಈರಣ್ಣ ಚಂದರಗಿ ಸೇರಿದಂತೆ ಇನ್ನಿತರರು ದಡಗುಂಟಿ ಅವರಿಗೆ ಸ್ವಾಗತಿಸಿದ್ರು. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ.
ಮಜಗಾಂವ್ ಶೇತವಾಡಿಗೆ ಹಾನಿಯಾಗದಂತೆ ಅನುಗೋಳ್ ಮಜಗಾಂವ್ ಮುಖ್ಯ ಸಂಪರ್ಕ ರಸ್ತೆಯ ಚರಂಡಿ ಕಾಮಗಾರಿಯನ್ನ ಶಾಶ್ವತವಾಗಿ ನಿರ್ಮಿಸಬೇಕು ಎಂದು ಮಜಗಾಂವ್ ರೈತರು ಆಗ್ರಹಿಸಿದ್ರು. ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಅನುಗೋಳ್ ಮಜಗಾಂವ್ ಶೇತವಾಡಿಯಲ್ಲಿ ತರಕಾರಿ ಮತ್ತಿತರ ಬೆಳೆ ಹಾನಿಯಾಗಿದ್ದು ಇನ್ನು ಮುಂದೆ ಹೀಗಾಗದಂತೆ ನಗರಸಭೆಯವರು ಕೂಡಲೇ ಒತ್ತುವರಿ ತೆಗೆದು ಈ ಚರಂಡಿಯನ್ನ ಸ್ವಚ್ಛಗೊಳಿಸಬೇಕು ಎಂದು ಕಾರ್ಪೊರೇಟರ್ ಪತಿ ದೀಪಕ್ ಸಾತ್ಗೌಂಡ ಪಾಟೀಲ್ ಒತ್ತಾಯಿಸಿದ್ರು. ವಾರ್ಡ್ ನಂಬರ್ 58 ಕಾಮಗಾರಿಯನ್ನ ಈ ಬಾರಿ ಪೂರ್ಣಗೊಳಿಸುವುದಾಗಿ ತಿಳಿಸಿದ್ರು. ನಮಸ್ಕಾರ, ನಾನು ದೀಪಕ್ ಸಾತ್ಗೌಡ, ರಿಯಾ ಸಾತ್ಗೌಡ ನಗರಸೇವಕರ ನಾನು ಮಿನಿಸ್ಟರ್. ಅವ್ರು ಊರಾಗಿಲ್ಲ ಅಂತ ನನಗೆ ಅಟೆಂಡ್ ಆಗಿದ್ದೇನೆ ಇವತ್ತು. ಯಾವಾಗ ಶನಿವಾರ ಇಲ್ಲಿ ಮಳೆ ಆಯ್ತು, ಮಳೆ ಆದ ನಂತರ ಎಲ್ಲ ಇವ್ರು ಹೊಲ ಎಲ್ಲ ತುಂಬಿ ಹಾಳು ಹೊಡೆದು ಎಲ್ಲ ನುಕ್ಸಾನ ಆಗಿದ್ವು. ಫ್ಲವರ ಕೊತ್ತಂಬರಿ ಎಲ್ಲ ನಾನು ಯಾವ ವಿಷಯ ತೀರ್ಥವನ್ನು ಬಂದು ಇಲ್ಲಿ ಅಟೆಂಡ್ ಆಗಿದ್ವಿ. ಜೆ ಸಿ ಬಿ ತಂದು ಶನಿವಾರ ಮಾಡಲಿಕ್ಕೆ ಕೆಲಸ ಆಗಲಿಲ್ಲ. ಸೊ ಇವತ್ತು ನಿನ್ನೆ ಕೆಲಸ ನಾವು ರಭಾಸತ್ತೀವಿ. ತಾತ್ಪೂರ್ತಿ ನಾವೀಗ ಅಡ್ಡೆ ನೀರು ಹೋಗೋ ವ್ಯವಸ್ಥೆ ಮಾಡತ್ತೀವಿ. ಅವರು ಸರ್ವೆ ಗೌರ್ಮೆಂಟ್ ಸರ್ವೆ ಮಾಡಿ ಗೌರ್ಮೆಂಟ್ ಸರ್ವೆ ಮಾಡಿ ನಂತರ ನಾಲ ಸರಿಯಾಗಿ ಕಟ್ಟುವಂಥ ವ್ಯವಸ್ಥೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ದೈತಿ. ನಾ ಎಮ್ ಎಲ್ ಎ ಸಾಹೇಬ್ರಿಗೆ ನಿದರ್ಶನ ತಂದಿದ್ದೀವಿ ನಾವು, ಇದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನೇ ನೋಡು ಮಾಡುವಂತ ಅಂದಾದರು. ಹೀಗಾಗಿ ಇದು ನಾವೀಗ ಸತ್ಕೃತಿ ಏನು ಹಳೆ ನಾಲ ಇತ್ತು ಅದನ್ನು ಹಡ್ಡಿ ಇನ್ನು ಸರಿಪಡಿಸೋ ಕೆಲಸ ಮಾಡಿದ್ವು. ಇನ್ನು ಈ ಮಳೆಗಾಲದಾಗ ಅಟ್ಲೀಸ್ಟ್ ನೀರು ಇದಕ್ಕೆ ಹೋಗಬಾರ್ದು ವ್ಯವಸ್ಥೆ ಮಾಡಿದ್ವಿ ನಾವು. ಮತ್ತು ಬರೋ ಬಿಸಿಗಾಲದಾಗ ಎಸ್ಟಿಮೇಟ್ ಮಾಡಿ ಸಾಹೇಬ್ರ ಗಮನ ತಂದಿದ್ವಿ. ಫಂಡ್ ಹಾಕ್ಸ್ಕೊಂಡು ನಾವು ಇದನ್ನು ಸರಿಯಾಗಿ ದುರುಸ್ತು ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಇಷ್ಟೇ. ಅನುಗೋಳ್ ಮಜಗಾಂವ್ ಭಾಗದಲ್ಲಿ ಬೆಳೆಗಳು ಹಾಳಾಗ್ತಾ ಇದ್ದು ಈ ಚರಂಡಿಯನ್ನ ಶಾಶ್ವತವಾಗಿ ನಿರ್ಮಿಸಬೇಕು ಅನ್ನೋದು ನಾಗರಿಕರ ಆಗ್ರಹವಾಗಿದೆ. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಹರಿಜನ್ ಗಿರಿಜನ್ ಯೋಜನೆಯಲ್ಲಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಬಡ ರೈತರಿಗೆ ಲಕ್ಷಾಂತರ ರೂಪಾಯಿ ಲಪಟಾಯಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ರೈತ ಮುಖಂಡ ಪ್ರಕಾಶ್ ನಾಯಕ್ ಹೇಳಿದರು. ಹರಿಜನ್ ಗಿರಿಜನ್ ಯೋಜನೆಯಲ್ಲಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಬಡ ರೈತರಿಗೆ ಲಕ್ಷಾಂತರ ರೂಪಾಯಿ ಲಪಟಾಯಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೋಟಗಾರಿಕೆ ಇಲಾಖೆಯ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿ ಇದರ ಜೊತೆಗೆ ಇದನ್ನ ಸಹಕಾರ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು ರೈತ ಮುಖಂಡ ಪ್ರಕಾಶ್ ನಾಯಕ್ ಹೇಳಿದರು. ನಮಸ್ಕಾರ. ರೈತ ಬಾಂಧವರು ಜಾಗೃತ ಆಗಬೇಕು. ಮತ್ತೆ ಮೊನ್ನೆ ನಡೆದಂಥ ಏನು ರಾಯಭಾಗದಲ್ಲಿ ನಡೆದಂಥ ಏನು ಬಸವಾಡ ಗ್ರಾಮದಲ್ಲಿ ಈ ಹರಿಜನ ಗಿರಿಜನ ಅಭಿವೃದ್ಧಿ ಯೋಜನೆಯೊಳಗಡೆ ಏನು ನೆರಳು ಬಿಸಿಲಿನ ನೆರಳು ಯೋಜನೆ ಕೃಷಿ ಸಲುವಾಗಿ ಕೊಡುವಂಥ ಏನು ಯೋಜನೆ ಇತ್ತು ಅದನ್ನು ಹೆಚ್ಚು ಕಡಿಮೆ 15 ಲಕ್ಷ ಸರ್ಕಾರದಿಂದ ಮತ್ತು 5 ಲಕ್ಷ ಎರಡೂ ಸರ್ಕಾರದಿಂದ ಬೀಜ ಸಂಬಂಧಪಟ್ಟಂಥದ್ದು ಅಂತಂದರೆ ತೋಟಗಾರಿಕೆ ಸಂಬಂಧಪಟ್ಟಂತೆ ಅವರಿಗೆ ಸ್ವಾವಲಂಬನೆ ಮೂಡಿಸುವಂಥ ಒಂದು ಯೋಜನೆ 19 ಲಕ್ಷ ಒಟ್ಟಾರೆ. ಇದರಲ್ಲಿ ಏನಾಗ್ತದೆ ಅಂತಂದರೆ ಯೋಜನೆಯಲ್ಲಿ ಹೆಚ್ಚು ಕಡಿಮೆ ಈ ಮಧ್ಯವರ್ತಿಗಳು ಅಧಿಕಾರಿಗಳು ಮತ್ತು ರೈತರಿಗೆ ಮಾಹಿತಿಯನ್ನು ಕೊಡದೆ ಅವರ ಸಂಪೂರ್ಣ ಸಹಿಗಳನ್ನೆಲ್ಲ ಬೋಗಸ್ ಮಾಡಿ ಅವರು ತಾತ್ಕಾಲಿಕ ಟೆಂಟ್ ಹಾಕಿ ಕಿತ್ಕೊಂಡು ಹೋಗುವಂಥದ್ದು ಏನು ದೊಡ್ಡ ಏನು ಲಾಬಿ ಏನಿದೆ ತೋಟಗಾರಿಕೆ ಇಲಾಖೆಯಲ್ಲಿ ಅದನ್ನು ನಾವು ಮೊನ್ನೆ ಸಾಂಕೇತಿಕವಾಗಿ ಅಥವಾ ಒಂದು ಉದಾಹರಣೆ ರೂಪದಲ್ಲಿ ಬಸವಾಡದನ್ನು ಇಲ್ಲಿ ನಿಯುಕ್ತಿ ಮಾಡಿದ್ರು ತೋಟಗಾರಿಕೆ ಇಲಾಖೆಯಲ್ಲಿ. ಬಟ್ ಸರ್ಕಾರ ಇದನ್ನು ಯಾರು ತಪ್ಪು ಮಾಡಿದೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ. ನಿರಪರಾಧಿ ರೂಪದಲ್ಲಿ ಕೆಳಮಟ್ಟದಲ್ಲಿರುವಂಥ ಅಧಿಕಾರಿಗಳ ಮೇಲೆ ಅಥವಾ ಸಹಾಯಕರ ಮೇಲೆ ಅವರು ಕ್ರಮವನ್ನು ಕೈಗೊಂಡಿರೋದು. ಯಾರು ನಿಜವಾಗಿ ಅವರು ಅದನ್ನು ತಪ್ಪುಗೆ ಹೊಣೆಯನ್ನು ಹೊರಬೇಕಾದದ್ದು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕಾ ಮಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಒಂದು ಎರಡನೇದಾಗಿ ಅಂತಂದರೆ ಇಂಥ ಯೋಜನೆಗಳು ಏನಿದೆಯಲ್ಲ ಇದು ರಾಜ್ಯವ್ಯಾಪಿ ಇದರೊಳಗಡೆ ಅಪರಾಧ ತಪರಿ ಅಥವಾ ಅವ್ಯವಹಾರಗಳು ನಡೆದಿದೆ, ವ್ಯವಸ್ಥಿತವಾದ ಅವ್ಯವಹಾರಗಳು ನಡೆದಿದೆ. ಇದನ್ನು ಸರ್ಕಾರ ಮನಗೊಂಡು COD ತನಿಖೆಯನ್ನು ಮಾಡೋದ್ರ ಮುಖೇನ ರೈತರಿಗೆ ಅಥವಾ ವಿಶೇಷವಾಗಿ ಹರಿಜನ ಗಿರಿಜನ ಹಿಂದುಳಿದ ರೈತರಿಗೆ ಏನು ಸಿಗುವಂಥ ಯೋಜನೆಯನ್ನು ಅವರಿಗೆ ತಲುಪುವಂತೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ. ಇದು ನಿಜವಾಗಿ ಈ ಯೋಜನೆ ಒಳ್ಳೆಯದು ರೈತರಿಗೆ, ಅದು ಹಿಂದುಳಿದವರದ, ಅದು ಗ್ರಾಮೀಣ ಪ್ರದೇಶದಲ್ಲಿ, ಅದು ಹರಿಜನ ಗಿರಿಜನ ಅವರು ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಈ ಯೋಜನೆಯಲ್ಲಿ ದಯಮಾಡಿ ಇದನ್ನು ಹಣ ಹೊಡೆಯುವಂಥ ಏನು ಈ ಲಾಬಿ ಏನಿದೆಯಲ್ಲ ಇದು ನಿಜವಾಗಿ ಇದು ಅಕ್ಷಮ್ಯ ಅಪರಾಧ. ಮತ್ತು ಇವರಿಗೆ ವಿಶೇಷ ತನಿಖೆ ಮಾಡೋದ್ರೊತ್ತಿಗೆ ಸತ್ಯವನ್ನು ಹೊರಗೆ ತಂದು ಅಂಥ ಅಪರಾಧಿಗಳನ್ನು ಅಥವಾ ಅಧಿಕಾರಿಗಳನ್ನು ಅಥವಾ ಏಜೆನ್ಸಿಗಳನ್ನು ಕಪ್ಪು ಪಟ್ಟಿ ಹಾಕುವಂಥದ್ದು, ಅಧಿಕಾರಿಗಳನ್ನು ತೆಗೆದುಹಾಕುವಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಮತ್ತೊಮ್ಮೆ ಆಗ್ರಹಿಸ್ತೇನೆ. ಧನ್ಯವಾದ.
ಬುಧವಾರ ಬೆಳಗಾವಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಮಂಜೂರಾದ ಹರಿಜನ್ ಗಿರಿಜನ್ ಯೋಜನೆಯ 19 ಲಕ್ಷ ರೂಪಾಯಿ ಅಧಿಕ ಹಣವನ್ನ ನಕಲಿ ದಾಖಲೆ ಸೃಷ್ಟಿಸಿ ಅಧಿಕಾರಿಗಳೇ ಅವ್ಯವಹಾರ ನಡೆಸಿರುವ ಆರೋಪದ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸಲಾಗಿದೆ. ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ತನಿಖೆ ಮಾಡಬೇಕು ಎಂದರು. ಸಂಕಲ್ಪ್ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಗುತ್ತಿರುವ ಟ್ರಾಫಿಕ್ ಜಾಮ್ ಹಲವೆಡೆ ಒಂದೇ ಮಾರ್ಗವಿದ್ದರೂ ಸೂಚನಾ ಫಲಕಗಳನ್ನು ಹಾಕಿಲ್ಲ. ಸಂಚಾರಿ ಪೊಲೀಸರಿಂದ ನೋ ಎಂಟ್ರಿ ಬೋರ್ಡ್. ಹುತಾತ್ಮ ವೃತ್ತ ಅತ್ಯಂತ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ಸ್ಥಳ. ಕಸ ಎಸೆಯುವುದು ಮಿತಿ ಮೀರಿದೆ. ಸ್ಥಳದ ಪ್ರಾವೀತ್ಯತೆಗೆ ಧಕ್ಕೆಯಾಗ್ತಿದೆ. ಬೆಳಗಾವಿ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಶ್ರಮಿಸುವೆ. ಬೆಳಗಾವಿಗೆ ಹೆಚ್ಚಿನ ವಿಮಾನ ಸೇವೆ ಆರಂಭಿಸಬೇಕಿದೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಸುದ್ದಿವಾಹಿನಿ ಬೆಳಗಾವಿ.